ಒಂದು ದೇಶದ ಪ್ರಧಾನಿ ನನಗೆ ಐವತ್ತು ದಿನ ಟೈಮ್ ಕೊಡಿ ಈಗ ನಾನು ಅನೌನ್ಸ್ ಮಾಡಿರ್ತಕ್ಕಂಥ ಡಿಮಾನಿಟೈಸೇಷನ್ ಸಕ್ಸಸ್ ಆಗಲಿಲ್ಲ ಅಂತಂದರೆ ಬರ್ನಿ ಅಲಾಯ್ ಜೀವಂತವಾಗಿ ಸುಟ್ಟು ಬಿಡಿ ನಾನು ಮಾಡಿರೋ ಡಿಮಾನಿಟೈಸೇಷನ್ ಅದರ ಫೇಲ್ ಆದರೆ ಅಂತ ಹೇಳಿ ಹೇಳಲು ಅನುವು ಮಾಡಿಕೊಟ್ಟಂಥ ದಿನ ನವೆಂಬರ್ ಎಂಟು ಈ ಕಾರಣಕ್ಕೂ ನಾವು ಮರೆಯೋವಾಗಿಲ್ಲ ಇದೇ ಮೋದಿಯವರು ಜಪಾನ್ಗೆ ಹೋಗ್ಬಿಟ್ಟು ಅಲ್ಲಿ ಭಾಷಣ ಮಾಡ್ತಾ ನಮ್ಮ ದೇಶ ಇಂಡಿಯಾದಲ್ಲಿ ಹಲವಾರು ಜನ ತಮ್ಮ ಮಕ್ಕಳನ್ನು ಮದುವೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಆದರೆ ಅವರಿಗೆ ಪಾಪ ಡಿಮ್ಯಾನಿಟೈಸೇಷನಿಂದ ದುಡ್ಡಿಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂತ ತನ್ನದೇ ದೇಶದ ಜನರನ್ನು ಅಪಹಾಸ್ಯ ಮಾಡಿ ನಕ್ಕಂಥ ಇನ್ನೊಂದು ದೇಶದ ಮುಂದೆ ಉದಾಹರಣೆಯೂ ನಮಗೆ ಸಿಗಲ್ಲ ಈ ಕಾರಣ ಕೂಡ ನವೆಂಬರ್ ಎಂಟನ್ನು ಮರೆಯೋವಾಗಿಲ್ಲ ಸ್ನೇಹಿತರೆ ನಮಸ್ಕಾರ ನವೆಂಬರ್ ಎಂಟು ನಾವು ಇಂಡಿಯನ್ಸ್ ಅಥವಾ ಭಾರತೀಯರು ಯಾವತ್ತೂ ಮರೆಯಲೇಬಾರದಂಥ ದಿನ ಎಂದಿಗೂ ಕೂಡ ಪ್ರತಿ ವರ್ಷ ನವೆಂಬರ್ ಎಂಟನೇ ತಾರೀಕನ್ನು ನಾವು ಪದೇ ಪದೇ ನೆನಪಿಸಿಕೊಳ್ಳಬೇಕಾದಂಥ ದಿನ ಯಾಕಂತಂದರೆ ಇದೇ ಏಳು ವರ್ಷಗಳ ಹಿಂದೆ ನವೆಂಬರ್ ಎಂಟನೇ ತಾರೀಕು ನಾವೆಲ್ಲರೂ ಈ ದೇಶದ ಕನಿಷ್ಠ ತೊಂಬತ್ತು ಪರ್ಸೆಂಟಷ್ಟು ಜನ ಇಂಡಿಯನ್ಸ್ ಏನಿದ್ದೀವಿ ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ನಂಬಿದಂಥ ದಿನ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದೇ ಒಂದು ವಿಷಯವನ್ನು ನಂಬಿದಂಥ ದಿನ ಇನ್ಯಾವುದಾದ್ರೂ ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿಯಂತೂ ನಾವು ಒಂದು ವಿಷಯವನ್ನು ಈ ದೇಶದ ತೊಂಬತ್ತು ಪರ್ಸೆಂಟಷ್ಟು ಕನಿಷ್ಠ ಇಂಡಿಯನ್ಸ್ ನಂಬಿದ್ದೀವಿ ಏನದು ಅಂತ ನಿಮ್ಗಾಗಲೇ ಗೊತ್ತಿರಬಹುದು ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದ ಮೋದಿಯವರು ಡಿಮಾನಟೈಸೇಷನ್ ಅಂತ ಅನೌನ್ಸ್ ಮಾಡಿದ್ರು ಅವತ್ತು ಈ ದೇಶದೊಳಗಡೆ ಚಾಲ್ತಿಯಲ್ಲಿದ್ದಂತಹ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡಿದ್ರು ಅವರು ಆ ಡಿಮಾನಟೈಸೇಷನನ್ನು ಅನೌನ್ಸ್ ಮಾಡಿದ ತಕ್ಷಣ ಈ ದೇಶದ ಅನೇಕ ಮಂದಿ ಬಹುತೇಕ ಮಂದಿ ಬಿ ಜೆ ಪಿಗೆ ಎಂದೂ ಓಟ್ ಹಾಕದವರು ಮೋದಿಯನ್ನು ಕಟುವಾಗಿ ವಿಮರ್ಶೆ ಮಾಡುವಂಥ ಮಂದಿ ಕೂಡ ಮೋದಿಯವರ ಅವತ್ತಿನ ನಡೆಯನ್ನು ಮೆಚ್ಚಿಕೊಂಡ್ರು ಏನಕ್ಕೆ ಅಂತಂದರೆ ಈ ರೀತಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡೋದರಿಂದ ಇಮಿಡಿಯೇಟಾಗಿ ಬ್ಯಾನ್ ಮಾಡೋದರಿಂದ ಈ ದೇಶದಲ್ಲಿ ಇರ್ತಕ್ಕಂಥ ಬ್ಲ್ಯಾಕ್ ಮನಿ ಈಚೆ ಬರುತ್ತೆ ಇದೇ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ತಾನು ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಬ್ಲ್ಯಾಕ್ ಮನಿ ತರ್ತೀನಿ ಅಂತ ಭಾಷಣ ಮಾಡಿದ್ದಿತ್ತು ಅಥವಾ ಹೊರದೇಶದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಮನಿ ಇಂಡಿಯಾಗೆ ಬಂದರೆ ಈ ದೇಶದ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷದಷ್ಟು ಹಣ ಸಿಗುತ್ತೆ ಅಂತ ಭಾಷಣ ಮಾಡಿದ್ದಿತ್ತು ಕಡೆಗೆ ಮತ್ತೆಲ್ಲೋ ಅಮಿತ್ ಶಾ ಅವರು ಮಾತಾಡ್ತಾ ಆ ವಿಷಯವನ್ನು ಆ ಪ್ರೆಸ್ನವರು ಕೇಳಿದಾಗ ಯಾರೋ ಜರ್ನಲಿಸ್ಟು ಇಂಟರ್ವ್ಯೂ ಮಾಡ್ತಾ ಅಮಿತ್ ಶಾ ಅವ್ರನ್ನ ಕೇಳಿದಾಗ ಅಮಿತ್ ಶಾ ಅದೆಲ್ಲ ಚುನಾವಣಾ ಜುಮ್ಲಾ ಅಷ್ಟೇ ಅಂತ ಹೇಳಿದ್ದು ಇತ್ತು ಇದೆಲ್ಲದ್ರ ಮಧ್ಯೆ ಯಾವಾಗ ಅನ್ನು ನವೆಂಬರ್ ಎಂಟನೇ ತಾರೀಕು ಮೋದಿಯವರು ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಿದಾಗ ಹೋಗಲಿ ನೂರು ದಿನದೊರ್ಗಡೆ ತರ್ತೀನಿ ಅಂತ ಹೇಳಿದರು ಬ್ಲ್ಯಾಕ್ ಮನಿ ಅಲ್ಲಿಂದ ತರ್ತೀನಿ ಹೊರ್ಗಡೆಯಿಂದ ತರ್ತೀನಿ ಅಂತ ಹೇಳಿದರು ಈಗಲಾದರೂ ಡಿಮಾನಿಟೈಸೇಷನ್ ಮಾಡಿ ಬ್ಲ್ಯಾಕ್ ಮನಿ ತರ್ತಾರೆ ಅನ್ನೋ ಕಾರಣಕ್ಕೆ ಮತ್ತು ಈ ರೀತಿ ಮಾಡೋದರಿಂದ ಬ್ಲ್ಯಾಕ್ ಮನಿ ಅವ್ರು ಹೇಳ್ದಂಗೆ ಈಚೆ ತರಲಿಕ್ಕೆ ಸಾಧ್ಯ ಹಿಡ್ದು ಹಾಕ್ಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಬಿ ಜೆ ಪಿಗೆ ಓಟು ಹಾಕದವರು ಕೂಡ ಮೋದಿಯನ್ನು ವಿಮರ್ಶೆ ಮಾಡುವವರೂ ಕೂಡ ಮೋದಿ ಅನೌನ್ಸ್ ಮಾಡಿದ ಡಿಮಾನಿಟೈಸೇಷನ್ನ ನಂಬಿಕೊಂಡಂಥ ದಿನ ಮೆಚ್ಚಿಕೊಂಡಂಥ ದಿನ ಅದೇ ರೀತಿ ಅದಾದ ಕೆಲವು ದಿನಗಳಲ್ಲಿ ಮೋದಿಯವರು ಕರ್ನಾಟಕದಲ್ಲೇ ಮಾತಾಡ್ತಾ ನನಗೆ ಐವತ್ತು ದಿನಗಳ ಟೈಮ್ ಕೊಡಿ ಐವತ್ತು ದಿನಗಳ ಟೈಮ್ನಲ್ಲಿ ಡಿಮಾನಿಟೈಸೇಷನ್ ಯಾವ ಕಾರಣಕ್ಕೆ ಮಾಡಿದ್ದೀವೋ ಅದು ಸಕ್ಸಸ್ ಆಗಲಿಲ್ಲ ಅಂತಂದರೆ ಬರ್ನ್ ಮೀ ಅಲೈವ್ ಅಂತ ಹೇಳಿದಂಥ ದಿನ ಅದೇ ರೀತಿ ಇದೇ ಮೋದಿಯವರು ಡಿಮಾನಿಟೈಸೇಷನ್ ಮಾಡಿ ನಂತರ ಜಪಾನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಜಪಾನ್ನಲ್ಲಿ ಮಾತಾಡ್ತಾ ಇಂಡಿಯಾದಲ್ಲಿ ಹಲವಾರು ಮಂದಿ ತಮ್ಮ ಮಕ್ಕಳನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಅರೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಆದರೆ ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಅವ್ರಿಗೆ ಕ್ಯಾಶ್ ಸಿಗ್ತಾ ಇಲ್ಲ ಕ್ಯಾಶ್ ಸಿಗದೆ ಮದುವೆ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಅಪಹಾಸ್ಯ ಮಾಡಿಕೊಂಡು ನಕ್ಕು ಹೇಳಿಕೊಳ್ಳುವ ಒಂದು ಸನ್ನಿವೇಶಕ್ಕೆ ಎಡೆಮಾಡಿಕೊಟ್ಟಂಥ ದಿನ ಕೂಡ ನವೆಂಬರ್ ಎಂಟು ಈ ಎಲ್ಲ ಕಾರಣಕ್ಕೆ ನವೆಂಬರ್ ಎಂಟನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ ಇಂಡಿಯನ್ಸು ಮರೆಯೋ ಹಾಗಿಲ್ಲ ಅಷ್ಟೇ ಅಲ್ಲ ಪ್ರತಿ ನವೆಂಬರ್ ಎಂಟು ನಾವು ಡಿಮಾನಿಟೈಸೇಷನ್ ಏನು ಮಾಡಿದರು ಮೋದಿಯವರು ಮತ್ತು ಡಿಮಾನಿಟೈಸೇಷನ್ ಮಾಡಿದ್ದಕ್ಕೆ ಮೋದಿಯವ್ರನ್ನ ಈ ದೇಶದ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಮಂದಿ ನಂಬಿದ್ರಲ್ಲ ಡಿಮಾನಿಟೇಷನ್ ಮಾಡಿದ ಸರಿ ಅಂತ ಆ ಕ್ಷಣದಲ್ಲಿ ಆ ಡಿಮಾನಿಟೈಸೇಷನ್ನು ಸಕ್ಸಸ್ ಆಯಿತಾ ಫೇಲ್ ಆಯಿತಾ ಅದರಿಂದ ನಮ್ಮ ದೇಶಕ್ಕೆ ನಮ್ಮ ಜನಗಳಿಗೆ ಒಳ್ಳೆಯದಾಯ್ತಾ ಕೆಟ್ಟದಾಯ್ತಾ ಅನ್ನೋದನ್ನು ಪ್ರತಿ ವರ್ಷ ನವೆಂಬರ್ ಎಂಟು ನೆನಪಿಸ್ಕೊಳ್ಬೇಕಾಗಿರೋ ಎಕ್ಸಾಮಿನ್ ಮಾಡಬೇಕಾಗಿರೋ ದಿನ ಹಾಗಾಗಿ ಇವತ್ತೂ ಕೂಡ ಡಿಮಾನಿಟೈಸೇಷನ್ ಆಗಿ ಏಳು ವರ್ಷ ಆಗಿದೆ ಏನಾಯಿತು ಡಿಮಾನಿಟೈಜೇಷನ್ ಯಾಕೆ ಮಾಡಿದ್ರು ಮೋದಿಯವರು ಅದ್ರ ಹಿಂದೆ ಮುಂದೆ ಆಗಿದ್ದ ಘಟನೆಗಳೇನು ಡಿಮಾನಿಟೈಸೇಷನ್ ಫೈನಲಿ ಸಕ್ಸಸ್ ಆಯಿತಾ ಫೇಲ್ ಆಯಿತಾ ಅದನ್ನು ನಾವು ಮತ್ತೊಮ್ಮೆ ನೆನಪಿಸ್ಕೊಳ್ಳೋವಂಥ ಕೆಲಸ ನಿಮಗೆಲ್ಲ ನೆನಪಿರ್ತದೆ ನವೆಂಬರ್ ಎಂಟನೇ ತಾರೀಕು ಟಿ ವಿನಲ್ಲಿ ಬಂದಂಥ ಮೋದಿಯವರು ಹೇಳಿದ್ದು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡ್ತಾಯಿದ್ದೀವಿ ಅಂತ ಈ ದೇಶದಲ್ಲಿ ಒಟ್ಟು ಕ್ಯಾಶ್ ಏನು ಸರ್ಕ್ಯುಲೇಷನ್ ಇತ್ತು ಅದರಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟಷ್ಟು ಕ್ಯಾಶು ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟ್ಗಳಲ್ಲಿತ್ತು ಅದನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಮತ್ತು ಈ ಬ್ಯಾನ್ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಇದರಿಂದ ಈ ದೇಶದಲ್ಲಿ ಕ್ಯಾಶ್ ರೂಪದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಮನಿ ಈಚೆ ಬರುತ್ತೆ ಬ್ಲ್ಯಾಕ್ ಮನಿ ಇಟ್ಟಿರೋರು ಸಿಗಾಕೊಳ್ತಾರೆ ಎರಡನೇದು ಈ ರೀತಿ ಡಿಮಾನಟೈಸ್ ಮಾಡೋದ್ರಿಂದ ಈ ದೇಶದಲ್ಲಿ ಕರಪ್ಷನ್ ಕಡಿಮೆ ಆಗುತ್ತೆ ಅಥವಾ ನಿಂತೋಗುತ್ತೆ ಮೂರನೇದು ಈ ರೀತಿ ಡಿಮಾನಿಟೈಸೇಷನ್ ಮಾಡೋದ್ರಿಂದ ಕೋಟಾ ನೋಟುಗಳ ಹಾವಳಿ ಐನೂರು ರೂಪಾಯಿ ಸಾವಿರ ರೂಪಾಯಿಂದ ಹಲವಾರು ಕೋಟಾ ನೋಟುಗಳಿದೆ ಆ ಕೋಟಾ ನೋಟುಗಳ ಹಾವಳಿ ನಿಂತೋಗುತ್ತೆ ಮತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಟೆರ್ರರಿಸಮ್ ಕಡಿಮೆ ಆಗುತ್ತೆ ಈ ನಾಲ್ಕು ಕಾರಣಕ್ಕೆ ಡಿಮಾನಿಟೈಸೇಷನ್ ಇದ್ದೀವಿ ಅಂತ ಡಿಮಾನಿಟೈಸೇಷನ್ ಮಾಡಿದರು ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಮೋದಿಯವರು ಡಿಮಾನಿಟೈಸೇಷನ್ ಮಾಡಿದ ಕ್ಷಣದಿಂದ ಈ ದೇಶದಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳು ಸರ್ಕ್ಯುಲೇಷನ್ ನಿಂತೋಯಿತು ಮತ್ತು ಯಾರಾದರೂ ಅದನ್ನು ಇಟ್ಕೊಂಡಿದ್ದವರು ಬ್ಯಾಂಕಿಗೆ ಬಂದು ಎಕ್ಸ್ಚೇಂಜ್ ಮಾಡ್ಕೋಬೋದು ಅದು ಒಂದು ಸರಿ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ರೂಲ್ಸ್ನ ಕೂಡ ಮಾಡಿದರು ಸೊ ಇದಾದ ಮೇಲೆ ನಮಗೆಲ್ಲ ಗೊತ್ತಿದೆ ಇದಕ್ಕೆ ಸಪೋರ್ಟಿವ್ ಆಗಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೆದವು ಯಾವಾಗ ನೋಟ್ ಬ್ಯಾನ್ ಮಾಡಿದ್ರು ತಕ್ಷಣವೇ ಕೆಲವರು ಬಂದು ಏನು ಮಾಡಿದ್ರು ನೋಡಿ ಈಗ ಐನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ನೋಟಿಲ್ಲ ಕರಪ್ಷನ್ ಹೆಂಗೆ ಕಡಿಮೆ ಆಗುತ್ತೆ ನೋಡಿ ಬರೀ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟಲ್ಲಿ ನೀವು ಲಂಚ ಕೊಡಬೇಕು ಅಂದರೆ ಒಂದು ಐವತ್ತು ಸಾವಿರ ಲಂಚ ಕೊಡಬೇಕು ಅಂದರೂ ಬ್ಯಾಗ್ ತುಂಬ ತುಂಬಿಕೊಂಡು ಹೋಗ್ಬೇಕು ಬ್ಯಾಗ್ ತುಂಬ ತುಂಬಿಕೊಂಡು ಲಂಚ ಕೊಡೋಕೋದಾಗ ಯಾರಿಗಾದರೂ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಲಂಚ ಕೊಡೋಕ್ಕೆ ಆಗಲ್ಲ ಕರಪ್ಷನ್ ನೋಡಿ ಹೇಗೆ ಕಡಿಮೆ ಆಗುತ್ತೆ ಅಂತ ಭಾಷಣ ಮಾಡ್ದವರಿದ್ದರು ಅದಾದಮೇಲೆ ಅದಾದ ಸ್ವಲ್ಪ ದಿನಕ್ಕೆ ಯಾವಾಗ ಎರಡು ಸಾವಿರ ರೂಪಾಯಿ ನೋಟನ್ನು ಪ್ರಿಂಟ್ ಮಾಡೋಕ್ಕೆ ಶುರು ಮಾಡ್ತೋ ಮೋದಿ ಸರ್ಕಾರ ಆಗಿನ ಕಾಲಕ್ಕೆ ಆಗ ಪುನಃ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಇವತ್ತಿಗೂ ಕೂಡ ಹಲವಾರು ವಿಡಿಯೋಗಳನ್ನು ನೋಡ್ತಾ ಇರ್ತೀರಾ ಈ ಎರಡು ಸಾವಿರ ರೂಪಾಯಿ ನೋಟ್ ಬಿಟ್ಟ ತಕ್ಷಣವೇ ನೋಡಿ ಸಾವಿರ ರೂಪಾಯಿ ನೋಟನ್ನ ಬ್ಯಾನ್ ಮಾಡಿ ಕರಪ್ಷನ್ ಸ್ಟಾಪ್ ಮಾಡಿದ್ದಾರೆ ಕಡಿಮೆ ನೋಟುಗಳಲ್ಲಿ ಲಂಚ ಕೊಡೋದು ಕಷ್ಟ ಅಂತ ಹೇಳ್ತಾ ಇದ್ದಂಥವ್ರು ಎರಡು ಸಾವಿರ ರೂಪಾಯಿ ನೋಟ್ ಬಿಟ್ಟ ತಕ್ಷಣ ಪ್ಲೇಟ್ ಚೇಂಜ್ ಮಾಡ್ಕೊಂಡಿದ್ದು ನಿಮಗೆ ನೆನಪಿದೆ ಆಗೇನು ಹೇಳೋಕೆ ಶುರು ಮಾಡಿದರು ಅಂತಂದರೆ ಅತ್ಯಂತ ಫೇಮಸ್ ಆಗಿರತಕ್ಕಂಥದ್ದು ಎರಡು ಸಾವಿರದ ಚಿಪ್ ಇದೆ ಚಿಪ್ಪಿದೆ ಇರೋದರಿಂದ ಹೆಚ್ಚು ಅಮೌಂಟನ್ನು ಎರಡು ಸಾವಿರ ರೂಪಾಯಿ ನೋಟುಗಳಲ್ಲಿಟ್ಟರೆ ಆ ಚಿಪ್ ಮೂಲಕ ಸಿಗ್ನಲ್ ಹೋಗಿ ಗೊತ್ತಾಗ್ಬಿಡುತ್ತೆ ಅದರಿಂದ ಬ್ಲ್ಯಾಕ್ ಮನಿ ಎಲ್ಲಿದ್ರೂ ಸಿಗಾಕೊಬಿಡುತ್ತೆ ಅನ್ನುವಂಥ ಸಂದೇಶಗಳನ್ನೇ ಎಲ್ಲ ಕಡೆ ಹರಿಯಕ್ಕೆ ಬಿಡೋಕ್ಕೆ ಶುರು ಮಾಡಿದ್ರು ಮತ್ತು ಆ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಎಲ್ಲೆಲ್ಲಿದೆ ಅಲ್ಲಿ ಏನೇನೇನೇನಿದೆ ಅಂತ ಒಂದು ಗ್ರಾಫಿಕ್ಸ್ನು ಮಾಡಿ ಅದನ್ನು ಎಲ್ಲ ಕಡೆ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಈ ದೇಶದ ಹಲವು ಪ್ರಖ್ಯಾತ ಪತ್ರಕರ್ತರು ಕೂಡ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿದೆ ಅನ್ನುವುದನ್ನು ನಂಬಿ ಅದನ್ನು ತಮ್ಮ ಟಿ ವಿ ವಾಹನಿಗಳಲ್ಲಿ ಪ್ರಚಾರ ಕೂಡ ಮಾಡಿ ಅವರೂ ಕೂಡ ಜನರು ಮುಂದೆ ಮೂರ್ಖರಾದರು ಇದು ನಡೀತು ಅದಾದಮೇಲೆ ಇನ್ನು ಏನು ಮಾಡಿದ್ರು ಅಂತಂದರೆ ಚಿಪ್ಪಿಲ್ಲ ಅಂತ ಯಾವಾಗ ಗೊತ್ತಾಯಿತು ಚಿಪ್ಪಿದೆ ಅನ್ನೋದು ಯಾರೋ ಹುಟ್ಟಾಕಿದ್ದು ಸುಮಾರು ಜನ ಅದರಿಂದ ಅದನ್ನು ನಂಬಿ ಮೂರ್ಖರಾದ್ರು ಅಂತ ಗೊತ್ತಾದಮೇಲೆ ಇನ್ನು ಕೆಲವು ವಾಗ್ಮಿಗಳು ಏನು ಮಾಡಿದ್ರು ಅಂತಂದರೆ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಐಸೋ ಟೋಪುಗಳಿದೆ ಅಂತ ಭಾಷಣಗಳನ್ನ ಶುರು ಮಾಡಿದ್ರು ಈ ಐಸೋಟೋಪುಗಳು ಕಲೆಕ್ಟಿವ್ ಆಗಿ ನೋಟ್ ಒಂದೇ ಕಡೆ ಇದ್ದಾಗ ಐಸೋಟೋಪುಗಳಿಂದ ಅದೇನು ಕಿರಣ ಅದು ಇದು ಹೊಮ್ಮುತ್ತೆ ಅದರಿಂದ ಗೊತ್ತಾಗ್ಬಿಡುತ್ತೆ ಅಂತ ಭಾಷಣ ಶುರು ಮಾಡಿದರು ಒಟ್ಟಾರೆ ಈ ರೀತಿಯ ಹಲವಾರು ವಿಷಯಗಳು ನಡೆದವು ಆಮೇಲೆ ನೋಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ನೂರಾರು ಜನ ಕ್ಯೂನಲ್ಲಿ ನಿಂತಿದ್ದಾಗ ಅಲ್ಲಿ ಹಲವಾರು ಮಂದಿ ಮೋದಿಯವರ ನಡೆಯನ್ನು ಮೆಚ್ಚಿ ನಮಗೆ ಕಷ್ಟ ಆಗ್ತಿದೆ ನಿಜ ಕ್ಯೂನಲ್ಲಿ ನಿಂತಿರೋದು ಕಷ್ಟ ಆಗ್ತಿದೆ ನಮ್ಮ ಬಿಸ್ನೆಸ್ ಡೌನ್ ಆಗಿದೆ ಆದರೂ ಕೂಡ ದೇಶಕ್ಕೋಸ್ಕರ ನಾವು ಈ ಕಷ್ಟಪಡ್ತೀವಿ ನಮಗೇನು ಅಂತ ಏನು ಕಷ್ಟ ಇಲ್ಲ ಇದು ಅನ್ನೋ ಮಾತುಗಳನ್ನ ಕೂಡ ಹೇಳಿದರು ಇನ್ನೊಂದು ಕಡೆಗೆ ಬಂದರೆ ಈ ದೇಶದ ಕೆಲವು ಎಕನಾಮಿಸ್ಟ್ಗಳು ಬೇರೆದೇ ವಿಷಯವನ್ನು ಮಾತಾಡಲಿಕ್ಕೆ ಶುರು ಮಾಡಿದರು ರಘುರಾಮ್ ರಾಜನ್ರವರು ಅದಕ್ಕಿಂತ ಮುಂಚೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದವರು ಅವ್ರಿಗೇನೆ ಅವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಾಗ ಅವ್ರಿಗೆ ಪ್ರಪೋಸಲ್ ಬಂದಿತ್ತು ನೀವು ಡಿಮಾನಿಟೈಸೇಷನ್ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಯಾಕೆಂದರೆ ಡಿಮಾನಿಟೈಸೇಷನ್ ಮಾಡಬೇಕು ಅಂತಂದರೆ ಪ್ರಧಾನಮಂತ್ರಿ ಅನೌನ್ಸ್ ಮಾಡಿದರೂ ಕೂಡ ರಿಸರ್ವ್ ಬ್ಯಾಂಕ್ ಗವರ್ನರ್ನ ಇಂಪ್ಲಿಮೆಂಟ್ ಮಾಡಬೇಕು ಬಟ್ ರಘುರಾಮ್ ರಾಜನ್ ಅವರು ನೋಟ್ ಬರೆದು ಕಳಿಸಿದರು ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇದು ಇಂಪ್ರಾಕ್ಟಿಕಲ್ ಇದರಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಯಾವುದೇ ಇದು ಸಾಧ್ಯ ಆಗಲ್ಲ ಯಾಕೆ ಅಂತಂದರೆ ನೀವು ಐನೂರು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು ಕೂಡ ಆ ಹಣ ಕ್ಯಾಶ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಂದಿ ಬ್ಲ್ಯಾಕ್ ಮನಿ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಡಿವೈಡ್ ಮಾಡಿ ಹಲವಾರು ಜನರಿಗೆ ಕೊಟ್ಟು ಅವ್ರ ಮೂಲಕ ಎಕ್ಸ್ಚೇಂಜ್ ಮಾಡಿಸ್ತಾರೆ ಹೊರತು ಯಾರು ಸಿಕ್ಕಾಕೊಳ್ಳಲ್ಲ ಅನ್ನೋ ಮಾತುಗಳನ್ನೂ ಕೂಡ ರಘುರಾಮ್ ರಾಜನ್ ಹೇಳಿದರು ಅದ್ರ ಮಧ್ಯೆ ಪ್ರೊಫೆಸರ್ ಅರುಣ್ ಕುಮಾರ್ ಮುಖ್ಯವಾಗಿ ಅವರು ಬ್ಲ್ಯಾಕ್ ಮನಿ ಬಗ್ಗೆ ಅಥೆಂಟಿಕ್ ಆಗಿ ಪುಸ್ತಕ ಬರೆದಿರ್ತಕ್ಕಂಥವ್ರು ಅವರು ಈ ದೇಶದಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡೋದು ಅಂತಂದರೆ ಒಟ್ಟು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದ ಕರೆನ್ಸಿ ಸರ್ಕ್ಯುಲೇಷನಲ್ಲಿ ಇರತಕ್ಕಂಥ ಕರೆನ್ಸಿ ಒಳಗಡೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಕರೆನ್ಸಿನ ವಾಪಸ್ ತೊಗೊಂಡಂಗಾಯಿತು ಇದರರ್ಥ ಒಬ್ಬ ಮನುಷ್ಯನ ದೇಹದೊಳಗಡೆ ಎಷ್ಟು ರಕ್ತ ಇದೆಯೋ ಆ ರಕ್ತದಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ರಕ್ತನ ನೀವು ಈಚೆ ತೆಗೆದುಬಿಟ್ರೆ ಆ ಮನುಷ್ಯ ಬದುಕ್ತಾನ ಅದೇ ರೀತಿ ಈ ರೀತಿ ನೋಟ್ ಬ್ಯಾನ್ ಇದ್ದಕ್ಕಿದ್ದಂಗೆ ಮಾಡಿರೋದ್ರಿಂದ ಈ ದೇಶದ ಎಕಾನಮಿಕ್ ಸಿಕ್ಕಾ ಬಟ್ಟೆ ಏಟಾಗುತ್ತೆ ಅದರಲ್ಲೂ ಈ ದೇಶದಲ್ಲಿ ಅನಾರ್ಗನೈಸ್ ಸೆಕ್ಟರ್ ಅನರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಜನ ಇದ್ದಾರೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಜಾಸ್ತಿ ಇದೆ ಎಲ್ಲ ಇಂಡಸ್ಟ್ರಿಗಳು ಏಟ್ ತಿಂತವೆ ಇಂಡಿಯನ್ ಎಕಾನಮಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು ಇದಕ್ಕೂ ಮುಂದುವರೆದು ರಾಜ್ಯಸಭೆ ಒಳಗಡೆ ಮಾತಾಡ್ತಾ ಮನಮೋಹನ್ ಸಿಂಗ್ ಅವರು ಅವರು ಆರ್ಥಿಕ ತಜ್ಞರು ಕೂಡ ಅವರೇನು ಹೇಳಿದ್ರು ಅಂತಂದರೆ ಡಿಮಾನಟೈಸೇಷನಿಂದ ಇಂಡಿಯನ್ ಎಕಾನಮಿಗ್ ಭಾಳ ಆಗುತ್ತೆ ಈ ರೀತಿ ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಮುಂದಿನ ಕ್ವಾರ್ಟರ್ನಲ್ಲೇ ಇಂಡಿಯಾದ ಜಿ ಡಿ ಪಿ ಕನಿಷ್ಠ ಎರಡು ಪರ್ಸೆಂಟಷ್ಟು ಬೀಳುತ್ತೆ ಅಂತ ಹೇಳಿದ್ರು ಇಂಡಿಯನ್ ಜಿ ಡಿ ಪಿ ವಿಲ್ ಗೋ ಡೌನ್ ಬೈ ಅಟ್ಲೀಸ್ಟ್ ಟೂ ಪರ್ಸೆಂಟೇಜ್ ಪಾಯಿಂಟ್ಸ್ ಇಂದ ಇಮಿಡಿಯೇಟ್ ಕ್ವಾರ್ಟರ್ ಅಂತ ಹೇಳಿದ್ರು ಯಾರು ಹೇಳಿದ್ ಸರಿ ಮೋದಿಯವರು ಹೇಳಿದ್ದು ಆಯ್ತಾ ಅಥವಾ ಮನಮೋಹನ್ ಸಿಂಗು ರಘುರಾಮರಾಜನ್ನು ಅರುಣ್ ಕುಮಾರ್ ಈ ಥರ ಹಲವಾರು ತಜ್ಞರು ಹೇಳಿದ್ ನಿಜ ಆಯ್ತಾ ಅಂತ ಚೆಕ್ ಮಾಡಕ್ಕೆ ಹೋದರೆ ನೀವೇ ನೆನಪಿಸ್ಕೊಳ್ಳಿ ಮೋದಿಯವರು ಡಿಮಾನಿಟೈಸೇಷನ್ ಮಾಡುವಾಗ ಯಾವ ಕಾರಣ ಹೇಳಿದರು ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿ ಹಿಡಿಯೋಕ್ಕೆ ಬ್ಲ್ಯಾಕ್ ಮನಿ ಯಾರತ್ರ ಇದೆಯೋ ಅದನ್ನೆಲ್ಲ ಸೀಸ್ ಮಾಡಲಿಕ್ಕೆ ಹಿಡ್ದಾಕ್ಲಿಕ್ಕೆ ಇದನ್ನು ಮಾಡ್ತಾ ಇದೀನೋ ಒಂದು ಒಂದು ಕಾರಣ ಹೇಳಿದರು ನೀವೇ ಯೋಚನೆ ಮಾಡಿ ಏಳು ವರ್ಷ ಆಯಿತು ಇಂಡಿಯಾದಲ್ಲಿ ಎಷ್ಟು ಬ್ಲ್ಯಾಕ್ ಮನಿ ಇಲ್ಲಿ ತನಕ ಸಿಕ್ಕಾಕ್ಕೊಂಡಿದೆ ಅದರಲ್ಲೂ ಡಿಮಾನಿಟೈಸೇಷನ್ ಮಾಡಿದ್ರಿಂದ ಒಂದೇ ಒಂದು ರೂಪಾಯಿ ಬ್ಲ್ಯಾಕ್ ಮನಿ ಈಚೆ ಬಂತ ಒಬ್ಬೇ ಒಬ್ಬ ವ್ಯಕ್ತಿ ಡಿಮಾನಿಟೈಸೇಷನ್ ಮಾಡಿದ ಕಾರಣಕ್ಕೆ ಇವನ ಹತ್ರ ಬ್ಲ್ಯಾಕ್ ಮನಿ ಇತ್ತು ಅಂತ ಒಬ್ಬೇ ಒಬ್ಬ ವ್ಯಕ್ತಿ ಮೇಲೆ ಕ್ರಮ ತಗೊಂಡಿರೋದಾಗಲಿ ಒಂದೇ ಒಂದು ಲಕ್ಷ ರೂಪಾಯಿ ಏನಾದರೂ ಬ್ಲ್ಯಾಕ್ ಮನಿ ಅಂತ ಆ ಕಾರಣಕ್ಕೆ ಸಿಕ್ಕಾಕ್ಕೊಂಡಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಯೋಚನೆ ಮಾಡಿ ಡಿಮಾನಿಟೈಸೇಷನ್ನಿಂದ ಇರಲಿ ಪನಾಮಾ ಲೀಕ್ಸ್ ಪೇಪರ್ ರಿಲೀಸ್ ಆದಾಗ ಅದರಲ್ಲಿ ಇಂಡಿಯಾದ ಹಲವಾರು ಮಂದಿ ಹೆಸರಿದ್ರು ಅವರು ಬ್ಲ್ಯಾಕ್ ಮನಿನ ಬೇರೆ ಬೇರೆ ಕಡೆ ತೊಡಗಿಸಿದರೆ ಅಂತ ಅವ್ರ ಹೆಸರಿದ್ರು ಇಲ್ಲಿಯ ತನಕನು ಒಬ್ಬರ ಮೇಲೂ ಕ್ರಮ ತಗೊಂಡಿಲ್ಲ ಪಾಕಿಸ್ತಾನದಲ್ಲಿ ಪನಾಮಾ ಲೀಕ್ಸ್ ಪೇಪರ್ನಲ್ಲಿ ನವಾಜ್ ಶರೀಫ್ ಹೆಸರಿತ್ತು ಅಂತೇಳಿ ಅವ್ರ ಮೇಲೆ ಕ್ರಮ ತಗೊಳ್ಳಾಗ್ತದೆ ಐರ್ಲೆಂಡ್ನ ಮಂತ್ರಿ ಒಬ್ಬ ರಿಸೈನ್ ಮಾಡಬೇಕಾಗ್ತದೆ ಪನಾಮಾ ಲೀಗ್ಸ್ ಪೇಪರ್ಲಿ ಹೆಸರಿತ್ತು ಅಂತೇಳಿ ಆದರೆ ಇಂಡಿಯಾದಲ್ಲಿ ಹಲವಾರು ಮಂದಿ ಹೆಸರಿದ್ರೂ ಕೂಡ ಇಲ್ಲಿಯ ತನಕ ಆ್ಯಕ್ಷನ್ ತಗೊಂಡಿಲ್ಲ ಡಿಮಾನಿಟೈಸೇಷನಿಂದ ಬ್ಲ್ಯಾಕ್ ಮನಿ ಬಂತು ಅಂತ ಒಂದೇ ಒಂದು ಎವಿಡೆನ್ಸ್ ಇಲ್ಲ ಸೊ ಬ್ಲ್ಯಾಕ್ ಮನಿ ವಿಷಯದಲ್ಲಿ ಡಿಮಾನಿಟೈಸೇಷನ್ ಫೇಲು ಇನ್ನು ಡಿಮಾನಿಟೈಜೇಷನ್ನಿಂದ ನಾವು ಕರಪ್ಷನ್ ಕಂಟ್ರೋಲ್ ಮಾಡ್ತೀವಿ ಕರಪ್ಷನ್ ನಿಂತೋಗುತ್ತೆ ಅಥವಾ ತುಂಬ ಕಡಿಮೆ ಆಗುತ್ತೆ ಅಂತ ಮೋದಿಯವರು ಭಾಷಣ ಮಾಡಿದ್ರಲ್ಲ ನೀವೇ ಯೋಚನೆ ಮಾಡಿ ಈ ದೇಶದಲ್ಲಿ ಕರಪ್ಷನ್ ಕಡಿಮೆ ಆಗಿದೆಯಾ ಈ ದೇಶದಲ್ಲಿ ಎಷ್ಟು ಇ ಡಿ ಐ ಟಿ ರೈಟ್ಗಳು ನಡೀತಾಯೆ ಅದರಲ್ಲೂ ಬಿ ಜೆ ಪಿ ಈ ಥರ ಪಾರ್ಟಿಗಳಲ್ಲಿರ್ತಕ್ಕಂಥ ರಾಜಕಾರಣಿಗಳ ಮೇಲೆ ಇ ಡಿ ಐ ಟಿ ರೇಟ್ಗಳು ನಡೀತಾನೇ ಇವೆ ಇವತ್ತಿಗೂ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಸಮಾಜದೊಳಗಡೆ ಸರ್ಕಾರದ ಆಫೀಸರ್ಗಳಾಗಿರ್ಬೋದು ಮತ್ತೊಂದು ಕಡೆ ಆಗಿರ್ಬೋದು ಕರಪ್ಷನ್ ಎಲ್ಲಿ ಕಡಿಮೆ ಆಗಿದೆ ಅಂತ ನೀವೇ ಯೋಚನೆ ಮಾಡಿ ಇತ್ತೀಚಿಗೆ ಕೂಡ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ನಡೀತಾ ಇರ್ತಕ್ಕಂಥ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಕ ಪ್ರಶ್ನೆ ಕೇಳಿದೆ ಕೇಂದ್ರ ಸರ್ಕಾರನ ಈ ರೀತಿ ಎಲೆಕ್ಟೋರಲ್ ಬಾಂಡ್ ನೀವು ಮಾಡಿರ್ತಕ್ಕಂಥದ್ದು ಕರಪ್ಷನನ್ನು ಲೀಗಲೈಸ್ ಮಾಡ್ದಂಗೆ ಆಗಲ್ವಾ ಅಂತ ಕೇಳಿದೆ ಅಂದರೆ ಈ ದೇಶದಲ್ಲಿ ಕರಪ್ಷನ್ ಕಡಿಮೆ ಆಗಿದೆ ಅಂತ ಅನಿಸುತ್ತಾ ಯೋಚನೆ ಮಾಡಿ ಇನ್ನು ಮೂರನೇ ಪಾಯಿಂಟ್ ಮೋದಿ ಅವರು ಹೇಳಿದ್ದು ಈ ರೀತಿ ಡಿಮಾನಿಟೈಸೇಷನ್ ಮಾಡೋದರಿಂದ ಈ ದೇಶದಲ್ಲಿ ಕೋಟಾ ನೋಟ್ಗಳು ನಿಂತು ಹೋಗ್ತವೆ ಅಂತ ಅಂದರೆ ಐನೂರು ಸಾವಿರ ರೂಪಾಯಿ ನೋಟ್ಲು ಸುಮಾರು ಕೋಟಾ ನೋಟ್ ಇದೆ ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಬ್ಯಾಂಕಿಗೆ ತರಲೇಬೇಕು ಅವರು ಆಗ ಕೋಟಾ ನೋಟ್ಗಳೆಲ್ಲ ಹೊರಟೋಗುತ್ತೆ ಅಂತ ಆದರೆ ಡಿಮಾನಿಟೈಸೇಷನ್ ಮಾಡಿದ ಕೆಲವೇ ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಹೊಸ್ದಾಗ ಪ್ರಿಂಟ್ ಮಾಡಿದ್ರಲ್ಲ ಅದ್ರಲ್ಲಿ ಚಿಪ್ ಇರುತ್ತೆ ಸೌರ್ ಅಂತ ಏನೋ ಮಾತಾಡಿದ್ರಲ್ಲ ಜನಗಳು ಆದರೆ ಅದೇ ಎರಡು ಸಾವಿರ ರೂಪಾಯಿ ನೋಟಿನ ಕೋಟಾ ನೋಟ್ಗಳು ಮಾರ್ಕೆಟಲ್ಲಿ ಚಲಾವಣೆ ಆಗಲಿಕ್ಕೆ ಶುರುವಾಗಿದ್ದವು ಮತ್ತು ಯಾವ್ಯಾವ ಕಾರಣ ಹೇಳಿ ಎರಡು ಸಾವಿರ ರೂಪಾಯಿ ನೋಟನ್ನು ಚಲಾವಣೆಗೆ ತಂದರು ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಆ ಎರಡು ಸಾವಿರ ರೂಪಾಯಿ ನೋಟನ್ನು ಕೂಡ ಕಡೆಯ ಕೆಲವು ತಿಂಗಳ ಹಿಂದೆ ರಿಸರ್ವ್ ಬ್ಯಾಂಕ್ ಅನೌನ್ಸ್ ಮಾಡಿ ಆ ನೋಟುಗಳನ್ನೆಲ್ಲ ಇನ್ನು ಮುಂದಕ್ಕೆ ಪ್ರಿಂಟ್ ಮಾಡಲ್ಲ ಅಂತೇಳಿ ಇರ್ತಕ್ಕಂಥ ನೋಟುಗಳನ್ನ ವಾಪಸ್ ತೊಗೊಳ್ತಾ ಇದೆ ಅಂದರೆ ಡಿಮಾನಿಟೈಜೇಷನ್ ಪರ್ಪಸ್ಸು ಫ್ಲಾಪ್ ಆಯಿತಾ ಸಕ್ಸಸ್ ಆಯಿತಾ ಯೋಚನೆ ಮಾಡಿ ಇನ್ನು ಕಡೆಯದಾಗಿ ಟೆರರಿಸಮ್ ಕಂಟ್ರೋಲ್ ಮಾಡುತ್ತೆ ಡಿಮಾನಿಟೈಜೇಷನ್ ಅಂತ ಹೇಳಿದ್ರಲ್ಲ ಅದು ಕೂಡ ಸಂಪೂರ್ಣವಾಗಿ ಸುಳ್ಳು ಯಾಕೆ ಅಂತಂದರೆ ಟೆರರಿಸ್ಟ್ಗಳ ಮಧ್ಯದಲ್ಲಿ ಆ ಆರ್ಗನೈಜೇಷನ್ ಮಧ್ಯಗಳಲ್ಲಿ ಹಣ ಕ್ಯಾಶಲ್ಲಿ ಓಡಾಡಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಓಡಾಡುತ್ತೆ ಹಾಗಾಗಿ ಇದು ಟೆರ್ರರಿಸಮ್ ಮೇಲೆ ಯಾವುದೇ ಒಂದು ಪರಿಣಾಮ ಬೀರಲ್ಲ ಅನ್ನೋದನ್ನು ಆಗಿನ ತಜ್ಞರು ಕೂಡ ಹಲವಾರು ತಜ್ಞರು ಹೇಳಿದರು ಅದಕ್ಕೆ ತಕ್ಕನಾಗಿ ಡಿಮಾನಿಟೈಸೇಷನ್ ಮಾಡಿದ ಮೂರು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಥ ಭೀಕರವಾದ ಪುಲ್ವಾಮಾ ಘಟನೆ ನಡೀತು ಅಂತ ನಿಮಗೆಲ್ಲ ಗೊತ್ತಿದೆ ಡಿಮಾನಿಟೈಸೇಷನ್ ಟೆರ್ರಿಸಮ್ನ ಕಂಟ್ರೋಲ್ ಮಾಡಿದ್ದಿದ್ರೆ ನಿನ್ನ ತೆಗೆದಾಕಿದ್ದ ಟೆರರಿಸಮ್ನ ನಿಲ್ಲಿಸಿದ್ದರೆ ಆ ಥರ ಘಟನೆಗಳು ನಡೀತಾ ಇದ್ವಾ ಯೋಚನೆ ಮಾಡಿ ಅದೇ ಇನ್ನೊಂದು ಕಡೆಗೆ ಬಂದರೆ ಪ್ರೊಫೆಸರ್ ಅರುಣ್ ಕುಮಾರ್ ಇರ್ಬೋದು ಮನ್ಮೋಹನ್ ಸಿಂಗ್ ಇರ್ಬೋದು ಗ್ರಾಮರಾಜನೇ ಇರ್ಬೋದು ಈ ರೀತಿ ಯಾರ್ಯಾರ ತಜ್ಞರು ಹೇಳಿದ್ರು ಆ ಮಾತುಗಳು ನಿಜ ಆಗಿವೆ ಮನಮೋಹನ್ ಸಿಂಗ್ ಹೇಳ್ತಾರೆ ಈ ಒಂದು ಇಂದ ಈ ದೇಶದ ಜಿ ಡಿ ಪಿ ಕನಿ ಈ ತಕ್ಷಣದ ಕ್ವಾರ್ಟರ್ನಲ್ಲಿ ಟೂ ಪರ್ಸೆಂಟೇಜ್ ಅಷ್ಟು ಕಡಿಮೆ ಆಗುತ್ತೆ ಅಂತ ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ ಆ ಕ್ವಾರ್ಟರ್ನ ಎರಡು ಸಾವಿರದ ಹದಿನಾರು ಹದಿನೇಳರ ಕಡೆಯ ಕ್ವಾರ್ಟರ್ನ ಜಿ ಡಿ ಪಿ ಫಿಗರ್ಸ್ ಈಚೆ ಬಂದಾಗ ಹೋದ ವರ್ಷದ ಅದೇ ಕ್ವಾರ್ಟರ್ನ ಜಿ ಡಿ ಪಿಗಿಂತ ಕನಿಷ್ಠ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಪಾಯಿಂಟ್ಸ್ ಅಷ್ಟು ಜಿ ಡಿ ಪಿ ಕಡಿಮೆ ಆಗಿತ್ತು ಅಂದರೆ ಅದೊಂದೇ ಕಾರಣಕ್ಕೆ ಈ ದೇಶಕ್ಕೆ ಆದಂಥ ನಷ್ಟ ಕನಿಷ್ಠ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಮತ್ತು ಪ್ರೊಫೆಸರ್ ಅರುಣ್ ಕುಮಾರ್ ಅವರು ಹೇಳ್ದಂಗೆ ಈ ನೋಟ್ ಬ್ಯಾನ್ ಅನ್ನೋದು ನೇರವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಮೇಲೆ ಪರಿಣಾಮ ಬಿದ್ದಿದ್ದರಿಂದ ಅನಾರ್ಗನೈಸ್ ಸೆಕ್ಟರ್ ಮೇಲೆ ಪರಿಣಾಮ ಬೀರಿದ್ರಿಂದ ಈ ದೇಶದ ಸಾವಿರಾರು ಸಾವಿರಾರು ಜನ ಕೆಲಸ ಕಳ್ಕೊಂಡ್ರು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮುಚ್ಚೋದು ಸಣ್ಣ ಪುಟ್ಟ ಅಂಗಡಿಗಳು ಮುಚ್ಚೋದು ಮತ್ತು ನೂರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಾಣ ಕರ್ಕೊಂಡ್ರು ಇದು ಹಾಗಾಗಿ ಇಷ್ಟೆಲ್ಲ ಆಗ್ತಾ ಬರ್ತಾ ಇದ್ದಂಗೆ ನೀವೇ ನೆನಪಿಸ್ಕೊಳ್ಳಿ ಮೋದಿಯವರು ಐವತ್ತು ದಿನ ಟೈಮ್ ಕೊಡಿ ಇದು ಸಕ್ಸಸ್ ಆಗಲಿಲ್ಲ ಅಂತಂದರೆ ಬರ್ನ್ ಮಿ ಅಲೈವ್ ಅಂತ ಹೇಳಿದರು ಐವತ್ತು ದಿನ ಆದಮೇಲೆ ಪುನಃ ಬಂದು ಮೋದಿ ಭಾಷಣ ಮಾಡಿದಾಗ ಈ ನಾಲ್ಕು ವಿಷಯಗಳು ಬ್ಲ್ಯಾಕ್ ಮನಿ ಕರಪ್ಷನ್ ಟೆರರಿಸಮ್ ಕೋಟಾ ನೋಟ್ ಬಗ್ಗೆ ಏನಾದರೂ ಮಾತಾಡಿದ್ರ ಅಂತ ಈಗಲೂ ಹುಡುಕಿದ್ರೆ ಸಿಗುತ್ತೆ ನಮಗೆ ಅವರು ಭಾಷಣ ಮಾಡಿದ್ದು ಅದನ್ನು ನೋಡಿ ಕೇಳಿ ಸುಬ್ರಹ್ಮಣ್ಯನ್ ನ್ಯೂಯಾರ್ಕ್ ನ್ಯೂಯಾರ್ಕಲ್ಲಿ ಹೇಳ್ತಾರೆ ಡಿಮಾನಿಟೈಸೇಷನ್ ಇಸ್ ಎ ಫೇಲ್ಯೂರ್ ಜಿ ಎಸ್ ಟಿ ಇಸ್ ಎ ನೈಟ್ ಮೇರ್ ಅಂತ ಹೇಳ್ತಾರೆ ಹೀಗೆ ಹಲವಾರು ಮಂದಿ ಬಿ ಜೆ ಪಿಯ ನಾಯಕರುಗಳೇ ಡಿಮಾನಿಟೈಷನ್ ಇಸ್ ಎ ಫೇಲ್ಯೂರ್ ಅಂತ ಒಪ್ಕೊಂಡಿದ್ದಾರೆ ಇದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಯಾವಾಗ ಇದು ಯಾವುದೂ ಸಕ್ಸಸ್ ಆಗಲಿಲ್ವೋ ಆ ನಂತರ ಏನಾಯಿತು ಅಂತಂದರೆ ಆಗಿನ ಮಂತ್ರಿಗಳಾಗಿದ್ದಂಥ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಅರುಣ್ ಜೇಟ್ಲಿ ಅವರು ಡಿಮಾನಿಟೈಸೇಷನ್ ಮಾಡಿದ್ದು ಮುಖ್ಯವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಜನ ಹೆಚ್ಚು ಹೆಚ್ಚು ಡಿಜಿಟಲ್ ಟ್ರಾನ್ಸಾಕ್ಷನ್ ಮೂಲಕ ವ್ಯವಹಾರ ಮಾಡಂಗಾಗಬೇಕು ಅದನ್ನು ಮಾಡಿಸ್ಲಿಕ್ಕೋಸ್ಕರ ನಾವು ಡಿಮಾನಿಟೈಸೇಷನ್ ಮಾಡಿದ್ದು ಯಾವಾಗ ಹೆಚ್ಚು ಜನ ಡಿಜಿಟಲ್ ಟ್ರಾನ್ಸಾಕ್ಷನ್ ಬಳಸ್ತಾರೋ ಆಗ ಟ್ರ್ಯಾಕ್ ಸಿಗುತ್ತೆ ನಮಗೆಲ್ಲಾರ್ದನ್ನು ಆಗ ನಾವು ಟ್ಯಾಕ್ಸ್ ಹಾಕ್ಲಿಕ್ಕೆ ಮತ್ತೊಂದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೆ ಮಾಡಿದ್ದು ಅನ್ನೋ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟರು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ತೇಜಸ್ವಿ ಸೂರ್ಯ ಸೇರಿದಂಗೆ ಹಲವಾರು ಮಂದಿ ಕ್ಯಾಶ್ಲೆಸ್ ದುನಿಯಾ ಅಂತ ಸಭೆಗಳನ್ನ ಮಾಡಿದರು ಕ್ಯಾಶ್ಲೆಸ್ ದುನಿಯಾಗೆ ಹೇಗೆ ಇದು ಡಿಮನಿಟೇಷನ್ ಅನುವು ಮಾಡಿಕೊಡ್ತಾ ಇದೆ ಇದರಿಂದ ಹೇಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಇದರಿಂದ ಹೇಗೆ ಇಂಡಿಯಾ ಇಂಪ್ರೂವ್ ಆಗಿಬಿಡುತ್ತೆ ಅಂತ ಹೇಳಿ ಆದರೆ ಇಂಡಿಯಾ ಇಂಪ್ರೂವ್ ಆಗೋದಿರಲಿ ಅವತ್ತು ಇಂಡಿಯನ್ ಎಕಾನಮಿ ಡೌನ್ ಆಗಲಿಕ್ಕೆ ಶುರುವಾಗಿದ್ದು ಕರೋನಾ ಇಂಡಿಯಾದಲ್ಲಿ ಶುರುವಾದಾಗ ಅದರ ಹಿಂದಿನ ಕ್ವಾರ್ಟರ್ನಲ್ಲಿ ಜಿ ಇಂಡಿಯಾದ ಜಿ ಡಿ ಪಿ ಗ್ರೋತು ಕೇವಲ ಫೋರ್ ಪರ್ಸೆಂಟ್ ಅಷ್ಟೇ ಯಾವಾಗ ಇಂಡಿಯನ್ ಎಕಾನಮಿ ಅಲ್ಲಿಂದ ಶುರುವಾಗಿ ಡೌನ್ ಆಯ್ತಾ ಬಂತು ಕೊರೋನಾ ಲಾಕ್ಡೌನ್ ಆದಾಗ ಅತ್ಯಂತ ದೊಡ್ಡ ಏಟಾಯಿತು ಈ ಎಲ್ಲ ಕಾರಣ ಸೇರಿಕೊಂಡು ಎಕಾನಮಿ ಮೊದಲೇ ಡೌನ್ ಇದ್ದಿದ್ದರಿಂದ ಲಾಕ್ಡೌನ್ ಮಾಡ್ದಾಗ ಇನ್ನೂ ಅತಿ ಹೆಚ್ಚಿನ ಏಟಾಯಿತು ಅತಿ ಹೆಚ್ಚಿನ ಏಟಾಗಿದ್ದ ಕಾರಣಕ್ಕೇ ಇಡೀ ವರ್ಲ್ಡಲ್ಲಿ ಕರೋನಾ ಫಸ್ಟ್ ಲಾಕ್ಡೌನ್ ಆದಾಗ ಆ ಫಸ್ಟ್ ಕ್ವಾರ್ಟರ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಫಸ್ಟ್ ಕ್ವಾರ್ಟರ್ನಲ್ಲಿ ಇಡೀ ವರ್ಲ್ಡಲ್ಲಿ ಇಂಡಿಯನ್ ಎಕಾನಮಿ ವಾಸ್ ಡೌನ್ ಬೈ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟು ಅದು ಅನಾರ್ಗನೈಸ್ ಸೆಕ್ಟರ್ ಲೆಕ್ಕ ಆಗದೆ ಇದು ಇಡೀ ಪ್ರಪಂಚದಲ್ಲಿ ಬಹುಶಃ ಮೂರನೇದು ನಾಲ್ಕನೇದು ಅತಿ ಹೆಚ್ಚಿನ ಎಕಾನಮಿ ಡೌನ್ ಆಗಿದ್ದು ಇದಕ್ಕೆಲ್ಲ ಕಾರಣ ಡಿಮಾನಿಟೈಸೇಷನಿಂದ ಹುಟ್ಕೊಂಡಿದ್ದ ಸ್ಲೋ ಡೌನ್ ಇನ್ನು ಯಾವಾಗ ಇದ್ಯಾವುದೂ ಆಗಲಿಲ್ವೋ ಅರುಣ್ ಜೇಟ್ಲಿಯವರಾಗಿರ್ಬೋದು ತೇಜಸ್ವಿ ಸೂರ್ಯತರದವರಾಗಿರ್ಬೋದು ಡಿಮಾನಿಟೈಸೇಷನ್ ಮಾಡಿದ್ದು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ ಮಾಡಲಿಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲರನ್ನು ತಿರುಗಿಸ್ಲಿಕ್ಕೆ ಅಂತ ಹೇಳ್ತಾ ಬಂದ್ರಲ್ಲ ಅದು ನಿಜ ಆಗಿದೆಯಾ ಅಂತ ನೋಡಿದ್ರೆ ನೋಡಿ ನವೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿ ಮೋದಿಯವರು ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದಾಗ ಈ ದೇಶದಲ್ಲಿ ಇದ್ದಂಥ ಒಟ್ಟು ಕ್ಯಾಶ್ ಟ್ರಾನ್ಸಾಕ್ಷನಲ್ಲಿ ಇದ್ದಂಥ ಒಟ್ಟು ಹಣ ಹತ್ತತ್ರ ಹದಿನೇಳು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಹದಿನೇಳರಿಂದ ಹದಿನೆಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನಲ್ಲಿತ್ತು ಆದರೆ ಅದೇ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿದ್ರೆ ಇವತ್ತು ಈ ದೇಶದಲ್ಲಿ ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನಲ್ಲಿ ಹಣದ ಮೊತ್ತ ಎಷ್ಟು ಗೊತ್ತಾ ಮೂವತ್ತು ಮೂರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಇವರೇನು ಕಡೆಗೆ ಡಿಮಾನಿಟೈಸೇಷನ್ ಹೇಳಿದ ನಾಲ್ಕು ಕಾರಣಗಳು ಫ್ಲಾಪ್ ಆದಾಗ ಏನು ಇವರು ಡಿಮಾನಿಟೈಷನ್ ಮಾಡಿದ್ದು ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಕಡೆಗೆ ಎಲ್ಲರನ್ನೂ ತಿರುಗಿಸ್ಲಿಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳ್ತಾ ಬಂದ್ರಲ್ಲ ಅದಾರೂ ಆಗಿದೆಯಾ ಅಂತ ನೋಡಿದ್ರೆ ಅವತ್ತು ಡಿಮಾನಿಟೈಸೇಷನ್ ಮಾಡಿದಾಗ ಈ ದೇಶದಲ್ಲಿ ಒಟ್ಟು ಎಷ್ಟು ಹಣ ಟ್ರಾನ್ಸಾಕ್ಷನಲ್ಲಿತ್ತೋ ಕ್ಯಾಶಲ್ಲಿ ಅದಕ್ಕಿಂತ ಇವತ್ತು ಡಬಲ್ ಆಗಿದೆ ಅವತ್ತು ಹದಿನೇಳರಿಂದ ಹದಿನೆಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಟ್ರಾನ್ಸಾಕ್ಷನಲ್ಲಿದ್ದರೆ ಇವತ್ತು ಅದೇ ಹಣ ಮೂವತ್ತು ಮೂರು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣ ಇವತ್ತು ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನಲ್ಲಿದೆ ಇದನ್ನು ಪರ್ಸೆಂಟೇಜ್ ಟರ್ಮಲ್ಲಿ ನೋಡ ನೋಡೋದಾದರೂ ಕೂಡ ಡಿಮಾನಟೈಸೇಷನ್ಗಿಂತ ಮೊದಲು ಮೊದಲಿನ ಹತ್ತು ವರ್ಷಗಳು ತಗೊಳ್ಳಿ ನೀವು ಈ ದೇಶದಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಎಷ್ಟಿತ್ತು ಅಂತಂದರೆ ಈ ದೇಶದ ಜಿ ಡಿ ಪಿಯ ಜಿ ಡಿ ಪಿ ಎಷ್ಟಿದೆಯೋ ಅದರಲ್ಲಿ ಹನ್ನೆರಡು ಪಾಯಿಂಟ್ ಒಂದರಿಂದ ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟೇಜಷ್ಟು ಹಣ ಕ್ಯಾಶ್ನಲ್ಲಿತ್ತು ಆದರೆ ಈಗ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಫಿನಾನ್ಷಿಯಲ್ ಇಯರ್ ಮುಗಿಯುವಷ್ಟೊತ್ತಿಗೆ ಈ ದೇಶದಲ್ಲಿ ಕ್ಯಾಶ್ನಲ್ಲಿ ಇರತಕ್ಕಂಥ ಟ್ರಾನ್ಸಾಕ್ಷನಲ್ಲಿ ಇರತಕ್ಕಂಥ ಹಣ ಈ ದೇಶದ ಜಿ ಡಿ ಪಿಯ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಅಂದರೆ ಮೋದಿಯವರು ಡಿಮಾನಿಟೈಸೇಷನ್ ಮಾಡುವಾಗ ಹೇಳಿದ ನಾಲ್ಕು ಕಾರಣಗಳು ಸುಳ್ಳಾಗಿವೆ ಅದಾದ ಮೇಲೆ ಯಾವಾಗ ನಾಲ್ಕು ಸುಳ್ಳಾದವು ಉಳಿದವರೆಲ್ಲ ಸೇರಿಕೊಂಡು ಡಿಜಿಟಲ್ ಟ್ರಾನ್ಸಾಕ್ಷನ್ ಕಡೆಗೆ ಟರ್ನ್ ಮಾಡೋಕ್ಕೋಸ್ಕರ ನಾವು ಡಿಮಾನಿಟೈಸನ್ ಮಾಡಿದ್ದು ಅಂತ ಹೇಳ್ತಾ ಬಂದ್ರಲ್ಲ ಅದೂ ಕೂಡ ಸಂಪೂರ್ಣ ಸುಳ್ಳಾಗಿದೆ ಇವೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಡಿಮಾನಟೈಸೇಷನ್ ಆರು ವರ್ಷ ಏಳು ವರ್ಷಗಳ ಹಿಂದೆ ಡಿಮಾನಟೈಸೇಷನ್ ಏನು ಮಾಡಿದ್ರು ಅದು ಈ ದೇಶದ ಒಟ್ಟು ವಿಷಯದಲ್ಲಿ ಕಂಪ್ಲೀಟಾಗಿ ಫ್ಲಾಪ್ ಆದಂಥ ಸ್ಟೋರಿ ಆಗಿದೆ ಕಂಪ್ಲೀಟಾಗಿ ಫ್ಲಾಪ್ ಆದಂಥ ಸ್ಟೋರಿ ಬರೀ ಫ್ಲಾಪ್ ಆಗಿದ್ದಷ್ಟೇ ಅಲ್ಲ ಇಡೀ ದೇಶದ ಜನರನ್ನು ನಂಬಿಸಿ ಅವರನ್ನು ಓ ದೇಶಕ್ಕೊಳ್ಳೇದಾದ್ರೆ ನಾವು ಕಷ್ಟಪಡೋಕ್ಕೆ ಇದ್ದೀವಿ ಅನ್ನೋ ಥರ ನಂಬಿಸಿ ಮೂರ್ಖರನ್ನಾಗಿ ಮಾಡಿದಂಥ ದಿನ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರನೇ ತಾರೀಕು ಈ ಕಾರಣಕ್ಕೆ ನಾವು ನೆನ್ಪಿಟ್ಕೋಬೇಕಾಗಿತ್ತು ಡಿಮಾನಿಟೈಸೇಷನ್ ಕಂಪ್ಲೀಟ್ ಫಾ ಫ್ಲಾಪ್ ಅನ್ನಲಿಕ್ಕೆ ಅತ್ಯಂತ ಮಹತ್ವದ ಸಾಕ್ಷಿ ಅಂತಂದರೆ ನೀವು ಸಾಮಾನ್ಯವಾಗಿ ನೋಡಿದ್ದೀರಾ ಯಾವುದೇ ಒಂದು ಸಣ್ಣ ಒಂದು ಒಂದು ಎರಡು ಪರ್ಸೆಂಟಷ್ಟು ವರ್ಕ್ ಆಗಿದ್ರು ಅದನ್ನು ಇನ್ನೂರು ಪರ್ಸೆಂಟಷ್ಟು ವರ್ಕ್ ಆಗಿದೆ ಅಂತ ತೋರಿಸಿಕೊಳ್ಳುವ ಪೋಸ್ಟ್ಗಳನ್ನ ಮತ್ತೊಂದನ್ನು ಮಗದೊಂದನ್ನು ಮಾಡಿ ಅದ್ರ ಅದ್ರ ಬಗ್ಗೆ ತುಂಬ ಪ್ರಚಾರ ಕೊಟ್ಕೊಳ್ಳೋ ಅಂಥ ನೇಚರ್ ಬಿ ಜೆ ಪಿ ಅಥವಾ ಮೋದಿಯವ್ರು ಬಂದಿರೋದು ನೀವು ನೋಡಿದ್ದೀರಾ ಆದರೆ ಏಳು ವರ್ಷ ಆಯ್ತಲ್ವಾ ಡಿಮಾನಿಟೈಸೇಷನ್ ಆಗಿ ಇಲ್ಲಿಯ ತನಕ ಎಲ್ಲಾದರೂ ನಮ್ಮ ಸಾಧನೆ ಅತ್ಯಂತ ದೊಡ್ಡ ಸಾಧನೆ ಡಿಮಾನಿಟೈಸೇಷನ್ ಅಂತ ಎಲ್ಲಾದರೂ ಒಂದು ಕಡೆ ಹೇಳಿರೋದು ನೋಡಿದ್ದೀರಾ ಅವರು ಡಿಮಾನಿಟೈಸೇಷನ್ ನಮ್ಮ ಸಾಧನೆ ಅಂತ ಹೇಳ್ತಾ ಇಲ್ಲ ಅಂತಂದರೆ ಡಿಮಾನಿಟೈಸೇಷನ್ ಕಂಪ್ಲೀಟಾಗಿ ಫ್ಲಾಪ್ ಆಗಿದೆ ಅಂತ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಹಾಗಾಗಿ ಸ್ನೇಹಿತರೆ ನಾವು ಈ ಡಿಮಾನಟೈಸೇಷನ್ ಆಗಿದ್ದ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟು ಒಟ್ನಲ್ಲಿ ನವೆಂಬರ್ ಎಂಟು ಏನಿದೆ ಇದನ್ನು ಯಾವ ಕಾರಣಕ್ಕೂ ಮರೆಯುವಂತಿಲ್ಲ ಯಾಕೆ ಅಂತಂದರೆ ಇದು ಈ ದೇಶದ ಬಹುತೇಕ ಜನರನ್ನು ನಂಬಿಸಿ ಮೂರ್ಖರನ್ನ ಹಾಕಿಸಿದ ದಿನ ಮತ್ತು ಈ ದೇಶದ ಕೆಲವರಾದ್ರೂ ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಂದು ಸರ್ಕಾರವನ್ನು ಅವರು ತಗೊಳ್ಳುವಂಥ ನಿರ್ಧಾರವನ್ನು ವಿಮರ್ಶೆ ಮಾಡದೆ ಕಣ್ಮುಚ್ಚಿ ನಂಬಿದ್ರೆ ಯಾವ ರೀತಿ ಇಡೀ ದೇಶ ಕಷ್ಟಕ್ಕೆ ಸಿಗಾಕೋಬೇಕಾಗ್ತದೆ ಅಂತ ಕೆಲವರಾದರೂ ಅರ್ಥ ಮಾಡಿಕೊಂಡಂಥ ದಿನ ಇನ್ನೂ ಈ ರೀತಿ ಹೆಚ್ಚು 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 ಅರ್ಥ ಮಾಡ್ಕೊಂಡಾದಾಗ ಮಾತ್ರ ನಾವು ಜವಾಬ್ದಾರಿಯುತ ನಾಗರಕ ಆ ಕಾರಣಕ್ಕೋಸ್ಕರನಾದರೂ ನವೆಂಬರ್ ಎಂಟನ್ನು ಮರಿದೇ ವರ್ಷ ನಾವು ನೆನಪಿಸ್ಕೊಳ್ಳೇಬೇಕಾಗಿದೆ ಡಿಮಾನಿಟೈಸೇಷನ್ ಯಾಕೆ ಮಾಡಿದ್ರು ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಆಗಿದ ಪರಿಣಾಮಗಳೇನು ಅನ್ನೋದನ್ನು ನಾವು ಪದೇ ಪದೇ ನೆನಪಿಸ್ಕೊಳ್ಳೇಬೇಕಾಗ್ತದೆ ಈ ಎಲ್ಲ ಕಾರಣಗಳಿಗೋಸ್ಕರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ